ನಮಸ್ತೆ ಗೆಳೆಯರೇ. ಅಹೋಬಲದ ಬೆಟ್ಟದಲ್ಲಿ ಜ್ವಾಲಾ ನರಸಿಂಹಕ್ಕೆ ಹೋಗುವ ದಾರಿಯಲ್ಲಿ ಹುಲಿ ಮರ. ಈ ಹುಲಿ ಮರ ವನಕ್ಕೊಂದೇ ಇರುತ್ತೆ. ಅಂತ ಮರ ಉಳಿಯುವುದು ಬೇಡವೇ. ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ನಾವು ಅವನಿನ್ನ ನಂಬುವ, ಮುಗ್ಧರಾಗಿರ್ಬೇಕು ನಾವು. ಇವತ್ತು ನಮ್ಮ ವೃಕ್ಷ ರಕ್ಷಾ ತಂಡ ಈ ಅಜ್ಞಾನದಿಂದ ಸುತ್ತಲ್ಪಟ್ಟ ಈ ಮರವನ್ನ, ಈ ಮರದ ಬಂಧನವನ್ನ ಬಿಡಿಸಲು ಹೊರಟಿದ್ದೇವೆ. ಧನ್ಯವಾದ. ಅಹೋರಾತ್ರ ವೃಕ್ಷೋ ರಕ್ಷತಿ ರಕ್ಷಿತಃ, ವೃಕ್ಷೋ ರಕ್ಷತಿ ರಕ್ಷಿತಃ. ಪರಿಸರವ ಸಲಹೆಂದು ಪರಿಪರಿಯ ಪ್ರಾರ್ಥನೆ, ಪರಮಸುಖ ಬೇಕೆನಿಸೆ ಪರಿಸರವೇ ಸಗ್ಗ. ಪರಿಸರವ ಸಲಹೆಂದು ಪರಿಪರಿಯ ಪ್ರಾರ್ಥನೆ, ಪರಮಸುಖ ಬೇಕೆನಿಸೆ ಪರಿಸರವೇ ಸಗ್ಗ. ಮಕ್ಕಳಾಗಲು ಜ್ಞಾನವಂತರಾಗಿ ನಿಜವಾದ ಭಕ್ತಿ ಬೆಳೆಸ್ಕೊಳ್ಳಿ. ಭಗವಂತನನ್ನ ಮಕ್ಕಳು ನನ್ನ ಯೋಗ್ಯತೆಗೆ ಕೊಡಿ ದೇವ್ರೇ, ನಾನು ಚೆನ್ನಾಗಿ ನೋಡ್ಕೋತೀನಿ, ಮಕ್ಕಳು ನಿನ್ನದು, ನಾನು ಒಂದು ಆಯ ಅಷ್ಟೇ ಅಂತ ಹೇಳಿ ಮಕ್ಕಳು ಕೊಡ್ತಾರೆ ದೇವ್ರು. ಆದ್ರೆ ಈ ರೀತಿ ಜೀವ ಹಿಂಸೆ ಮಾಡುವುದು ತಪ್ಪು. ನೋಡು ಅಲ್ಲಿ ತೋರ್ಸ್ ನೋಡಿ, ಎಂತ ಮಾಸ್ಕ್ ಅಲ್ಲಿ ಕೂಡ ಕಟ್ಟಿದ್ದಾರೆ. ಅವರಿಗೆ ಬಟ್ಟೆ ಸಿಗದೆ ಯಾರೋ ನೋಡಿ ಮಾಸ್ಕ್ ಅಲ್ಲಿ ಕೂಡ ಕಟ್ಟಿದ್ದಾರೆ. ಪರೋಪಕಾರವೇ ಪರಿಸರದ ಆಧಾರ, ಪರೋಪಕಾರವೇ ಪರಿಸರದ ಆಧಾರ. ಪರಹಿತವ ಕಾಣುವುದೇ ಪರಿಸರದ ಧರ್ಮ, ಪರಹಿತವ ಕಾಣುವುದೇ ಪರಿಸರದ ಧರ್ಮ. ವೃಕ್ಷೋ ರಕ್ಷತಿ ರಕ್ಷಿತಃ, ವೃಕ್ಷೋ ರಕ್ಷತಿ ರಕ್ಷಿತಃ. ಪರಿಸರ ಭೂಮಿದಲ್ಲಿ ಪರಿಣಾಮ ತಿಳಿದಿರಲಿ. ನೋಡಿ ಗೆಳೆಯರೇ, ನಾವು ಎಲ್ಲೆಲ್ಲಿ ಬಟ್ಟೆ ಈ ಸುತ್ತಿರೋದನ್ನ ಬಿಚ್ಚಿದೀವೋ ಅಲ್ಲೆಲ್ಲ ಮರ ಗಾಯವಾಗಿರೋದನ್ನ ನೋಡಿ. ಅಲ್ಲಿ ನೋಡಿ, ಪರಿಸರವು ಮುನಿದಲ್ಲಿ ಪರಿಣಾಮ ತಿಳಿದಿರಲಿ. ಪರಂಧಾಮನ ಪತ್ನಿ, ಪರಂಧಾಮನ ಪತ್ನಿ, ಪರಬೊಮ್ಮನ ಅಮ್ಮ, ಪರಶಿವನ ಅವ್ಯಯೇ ಪರಿಸರಮ್ಮನು ತಮ್ಮ. ಈ ಪರಿಸರಮ್ಮನು ಕೇಳು ತಮ್ಮ. ಪರಂಧಾಮನ ಪತ್ನಿ, ಪರಬೊಮ್ಮನ ಅಮ್ಮ, ಪರಶಿವನ ಅವ್ಯಯೇ ಪರಿಸರಮ್ಮನು ಕೇಳು ತಮ್ಮ. ಪರಿಸರಮ್ಮನು ಕೇಳೋ ತಮ್ಮ. ವೃಕ್ಷೋ ರಕ್ಷತಿ ರಕ್ಷಿತಃ, ವೃಕ್ಷೋ ರಕ್ಷತಿ ರಕ್ಷಿತಃ, ವೃಕ್ಷೋ ರಕ್ಷತಿ ರಕ್ಷಿತಃ, ವೃಕ್ಷೋ ರಕ್ಷತಿ ರಕ್ಷಿತಃ. ಧನ್ಯವಾದ. ಅಹೋರಾತ್ರ.